ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಲ್ಲಮ ಸುದೇಶ್ ಮೀಡಿಯಾ. ಸ್ನೇಹಿತರೆ, ಇವತ್ತಿನ ಮತ್ತೆ ಹೊಸ ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಏನು 2.0 ಇದೆಲ್ಲ ಐ ಟಿ ಫೈಲ್ ಬಿಫೋರಲ್ಲಿ ಪಾನನ್ನು ರಿಜಿಸ್ಟರ್ ಮಾಡೋದು ಹೇಗೆ, ನಮ್ಮ ಪಾನ್ ಕಾರ್ಡನ್ನ ಹೇಗೆ ರಿಜಿಸ್ಟರ್ ಮಾಡಿ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ತೊಗೊಳ್ಬೇಕು ಅಂತ. ಫಸ್ಟಿಗೆ ಇದೇ ವೆಬ್ಸೈಟಲ್ಲಿ ರಿಜಿಸ್ಟರ್ ಅಂತ ಇದೆ, ಈ ರಿಜಿಸ್ಟರ್ ಅನ್ನೋದನ್ನು ಕ್ಲಿಕ್ ಮಾಡಿ. ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಇಟ್ಕೊಳ್ಳಿ, ಬ್ಯಾಂಕ್ ಪಾಸ್ಬುಕ್ ಇಟ್ಕೊಳ್ಳಿ, ಈ ಮೂರನ್ನು ಇಟ್ಕೊಂಡ್ರೆ ಈಸ್ ಆಗುತ್ತೆ. ಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ನೋಡಿ, ಈಗ ಓಪನ್ ಆಗುತ್ತೆ. ಇಲ್ಲಿ ಟ್ಯಾಕ್ಸ್ ಪೇಯರ್ ಆ್ಯಂಡ್ ಅದರ್ಸ್ ಅಂತ ಇದೆ. ಟ್ಯಾಕ್ಸ್ ಪೇಯರಲ್ಲಿ ಹೋಗಿ ನಿಮ್ಮ ಪಾನ್ ನಂಬರ್ನ ಎಂಟ್ರಿ ಮಾಡಿ. ಪಾನ್ ನಂಬರ್ ಎಂಟ್ರಿ ಮಾಡಿದ್ರೆ ವ್ಯಾಲಿಡೇಷನ್ ಕೊಡಿ. ಸೊ ನೋಡಿ, ಈಗ ಪಾನ್ ವ್ಯಾಲಿಡೇಷನ್ ಸಕ್ಸಸ್ಫುಲಿ, ಪಾನ್ ಕಾರ್ಡ್ ಕರೆಕ್ಟ್ ಇದೆ ಅಂತ ಆಯಿತು, ಬಿಫೋರು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಆಯಿತು. ನೆಕ್ಸ್ಟ್ ಕನ್ಫರ್ಮೇಷನ್ ಯು ರಿಜಿಸ್ಟರ್ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್, ಎಸ್ ಕೊಡಿ. ಸೊ ಕಂಟಿನ್ಯೂಷನ್ ಕೊಡಿ. ಸೊ ಇಲ್ಲಿ ಪಾನ್ ಕಾರ್ಡಲ್ಲಿ ಲಾಸ್ಟ್ ನೇಮ್ ಸಮ್ ಫಸ್ಟ್ ನೇಮನ್ನು ನೋಡ್ಕೋಬೇಕು. ಸುಮ್ಮನೆ ಸಮ್ ಉಲ್ಟಾ ಹಾಕಿ ನೋಡ್ತೀನಿ ನೋಡಿ. ಈಗ ಲಾಸ್ಟ್ ನೇಮಲ್ಲಿ ಪರ್ಸನ್ ನೇಮ್ ಹಾಕಿದ್ದೀನಿ, ಕೆಲವೊಬ್ಬರು ಪಾನಲ್ಲಿ ಹೀಗೇ ಇರುತ್ತೆ, ಬಟ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಅವ್ರು ತೋರಿಸುತ್ತೆ ಹೇಗೆ ಅಂತ. ಇಲ್ಲಿ ಹಂಗೆ ಮಿಡ್ಲ್ ನೇಮ್ ಹಾಕಿದ್ದೀನಿ, ಫಸ್ಟ್ ನೇಮನ್ನು ಹಾಕ್ತಾ ಇದ್ದೀನಿ. ಈಗ ಅವ್ರ ಡೇಟ್ ಆಫ್ ಬರ್ತು. ಸೊ ಮೇಲ್ಗಡೆ ಇಯರ್ಗೆ ಹೋಗಿ ಇಯರ್ ಸೆಲೆಕ್ಟೆಡ್ ಮಾಡಿ, ಮತ್ತು ಆರಾಮಾಗಿ ಬ್ಯಾಕ್ ಹೋಗಿ ಅವ್ರದ್ದು ಯಾವ ಇಯರಲ್ಲಿದೆ ಪಾನು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರ ಡೇಟ್ ಆಫ್ ಬರ್ತ್, ನಿಮ್ಮ ಬಂದು ನಿಮ್ಮ ಡೇಟ್ ಆಫ್ ಬರ್ತನ್ನು ಈಗ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಮೇಲ್ ಜೆಂಡರ್ ಫಿಮೇಲ್, ರೆಸಿಡೆನ್ಸ್ ಇಂಡಿಯನ್ ಹಾಕಿ ಕನ್ಫರ್ಮ್ ಕೊಡಿ. ಆವಾಗ ಇದು ರಾಂಗ್ ತೋರಿಸುತ್ತೆ ನೋಡಿ, ಆಯಿತಾ. ಈಗ ಕೆಲವ್ರ ಪಾನಲ್ಲಿ ಉಲ್ಟಾ ಇರುತ್ತೆ, ಕೆಲವು ಪಾನಲ್ಲಿ ಲೀಗ್ ಇರುತ್ತೆ. ಈಗ ಸೇಮ್ ಅದನ್ನು ಸರ್ ನೇಮ್ಗೆ ಬರ್ಕರ್ ಹಾಕಿ ಮೆನ್ಷನ್ ಮಾಡಿ, ಈ ಸರ್ ನೇಮ್ ಹಾಕಿದ್ದನ್ನು ಫಸ್ಟ್ ನೇಮ್ ಹಾಕಿ, ಆವಾಗ ಕರೆಕ್ಟಾಗಿ ತೊಗೊಳ್ತತೆ. ಕನ್ಫರ್ಮ್ ಕೊಡಿ, ಕನ್ಫರ್ಮ್ ತೊಗೊಳ್ತತೆ. ಓಕೆ. ಈಗ ಪ್ರೈಮರಿ ಬಿಲಾಂಗ್ ಟು ಮೊಬೈಲ್ ನಂಬರ್, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಕೊಡಿ. ಪ್ರೈಮರಿ ಮೇಲ್ ಐ ಡಿ ಹಾಕಿ ಮೊಬೈಲ್ ನಂಬರ್ ಆಯಿತು. ಈಗ ಮೇಲ್ ಐ ಡಿ, ನಿಮ್ಮದೇ ಮೇಲ್ ಐ ಡಿ ಹಾಕಿದರೆ ಯಾವಾಗಲೂ ಇನ್ಕಮ್ ಟ್ಯಾಕ್ಸಿಂದ ನೋಟಿಸ್ ಏನಾರು ಬಂದರೆ ತುಂಬ ಈಸಿಯಾಗಿ ಆಗುತ್ತೆ. ತುಂಬ ಒಂದು 5 ಮಿನಿಟ್ಸಲ್ಲಿ ನಿಮ್ಮ ಆಧಾರ್ ಪಾನನ್ನು ರಿಜಿಸ್ಟರ್ ಮಾಡ್ಬೋದು. ಆಧಾರ್ ಕೂಡ ಪಾನು ಲಿಂಕ್ ಮಾಡಬೇಕಿಲ್ಲೇ, ಇದನ್ನು ಇಲ್ಲೇ ಮುಗಿಸ್ಕೊಬೋದು. ಪ್ಲಸ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಅಪ್ಡೇಷನ್ನು ಮುಗಿಸ್ಕೊಬೋದು. ಸೊ ರಿಜಿಸ್ಟರ್ ಆದಮೇಲೆ ಕೂಡ ಅವೆರಡನ್ನೂ ಮಾಡ್ಬೋದು, ಬಟ್ ರಿಜಿಸ್ಟರ್ ಟೈಮಲ್ಲೇ ನಿಮ್ಮದು ಆಧಾರು ಮತ್ತು ಬ್ಯಾಂಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳೋದು ಇಸ್ ಬೆಟರ್ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಎಲ್ಲರೂ ಕೂಡ ಐ ಟಿ ಫೈಲ್ ರಿಜಿಸ್ಟರ್ ಮಾಡ್ಕೊಳ್ಳೋರು, ಎಲ್ಲರೂ ತಮ್ಮ ತಮ್ಮ ಫೈಲನ್ನು ಈಸಿಯಾಗಿ ಪಾನ್ ರಿಜಿಸ್ಟರ್ ಮಾಡ್ಕೊಳ್ಬೋದು. ರಿಜಿಸ್ಟ್ರೇಷನ್ಗೋಸ್ಕರ ತುಂಬ ಈಸಿಯಾಗಿರೋದನ್ನು ಕಾಸ್ಟ್ ಖರ್ಚು ಮಾಡ್ಕೊಬೇಡಿ.
ಪ್ರೈಮರಿ ಮೇಲ್ ಐ ಡಿಗೆ ಹಾಕ್ತಾ ಇದ್ದೀನಿ ನಿಮಿಷ. ನಿಮ್ಮ ನಿಮ್ಮ ಮೇಲ್ ಐ ಡಿ ನೀವೇ ಹಾಕ್ಕೊಳ್ಳಿ. ಇದು ಹೊಸ ವೆಬ್ಸೈಟಲ್ಲಿ ಈ ಮೇಲ್ ಐ ಡಿ ಯಾರ್ದು ಅಂತ, ಸೆಲ್ಫು, ಬ್ರದರು, ಸಿಸ್ಟರ್, ಫ್ರೆಂಡ್ಸು, ರಿಲೇಟಿವು, ಸನ್ನು, ಅದಾದರೂ ಇರ್ಬೋದು. ಈಗ ಅಡ್ರೆಸ್ ಇಂಡಿಯಾ ಇದೆ, ಲ್ಯಾಂಡ್ ಲೈನ್ ನಂಬರ್ ಇದ್ದರೆ ಕೊಡ್ಬೋದು, ಇಲ್ಲದೆ ಇದ್ರೆ ಇಲ್ಲ, ಕಂಪಲ್ಸರಿ ಇಲ್ಲ. ಈ ಸ್ಟಾರ್ ಮಾರ್ಕ್ ಏನು ಬರುತ್ತೆ ಅದು ಕಂಪಲ್ಸರಿ ಅಷ್ಟೆ. ಹೌಸ್ ಬಿಲ್ಡ್ ಹೌಸು ಬಿಲ್ಡಿಂಗ್ ನಂಬರ್ ಇದ್ರೆ ಹಾಕ್ಬೋದು. ಯಾವ ಸ್ಟ್ರೀಟು, ಯಾವ ಸನ್ ಆಫ್, ಡಾಟರ್ ಆಫ್, ಕೇರ್ ಆಫ್, ಈ ಥರ ಯಾವ್ದು ಬೇಕಾದ್ರೂ ಮೆನ್ಷನ್ ಮಾಡ್ಕೊಬೋದು. ಆ್ಯಕ್ಚುಲಿ ಇದು ಔಟ್ಸೈಡ್ ಇಲ್ಲಿ ಪಿನ್ ಕೋಡ್ ರಾಂಗ್ ಇದ್ದಾಗ ಸುಮಾರು ಮೆನ್ಷನ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಎಡಿಟ್ ಮಾಡ್ಕೊಬೋದು. ಯಾವಾಗ ನಾವು ಫೈಲಿಂಗಿಗೆ ಹೋಗ್ತೀವಲ್ಲ ಲಾಗಿನಲ್ಲಿ, ಅಲ್ಲಿ ಎಗೇನ್ ಎಡಿಟಿಂಗ್ ಮಾಡ್ಕೊಬೋದು. ಸೊ ಕನ್ಫರ್ಮೇಷನ್ ಕೊಟ್ಟಾದಮೇಲೆ ಮೊಬೈಲಿಗೊಂದು ಮತ್ತು ಮೇಲ್ ಐ ಡಿಗೊಂದು ಎರಡು ಒ ಟಿ ಪಿ ಹೋಗ್ತವೆ. ಎರಡು ಕನ್ಫರ್ಮೇಷನ್ ಆಗಬೇಕು. ಮೊಬೈಲಿಗೆ ಬಂದಿರೋ ಒಂದು ಒ ಟಿ ಪಿ ಪ್ಲಸ್ ಆಧಾರಿಗೆ ಬಂದಿರೋ ಒಂದು ಒ ಟಿ ಪಿ. ಆಧಾರ್ ಸಾರಿ, ನಿಮ್ಮ ಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರಿಗೆ ಎರಡು ಒ ಟಿ ಪಿನ ಕನ್ಫರ್ಮ್ ಮಾಡಿದರೆ ಕನ್ಫರ್ಮ್ ಆಗುತ್ತೆ. ಸ್ನೇಹಿತರೆ ನೋಡಿ, ಎರಡು ಒ ಟಿ ಪಿ ಎಂಟ್ರಿ ಮಾಡಿದೆ. ಸೊ ಸರಿ ಇದೆ ಅಂತಂದರೆ ಕನ್ಫರ್ಮೇಷನ್ ಕೊಡಿ. ಇವಾಗ ನಿಮ್ಮ ಪಾಸ್ವರ್ಡನ್ನು ನೀವೇ ಸೆಕ್ಯೂರ್ ಮಾಡ್ಕೊಬೇಕು. ಕ್ಯಾಪ್ಸ್ ಲೆಟರ್ ಇರಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು, ನ್ಯೂಮರಿಕ್ ಇರಬೇಕು. ಸಣ್ಣ ಅಕ್ಷರ, ದೊಡ್ಡ ಅಕ್ಷರ, ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ನ್ಯೂಮರ ನಂಬರ್ಸ್ ಇಷ್ಟನ್ನು ಮೆನ್ಷನ್ ಮಾಡಿ ಪಾಸ್ವರ್ಡನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಒಂದು ಮೆಸೇಜ್ ಬರ್ಕೊಳ್ಳಿ ಇಲ್ಲಿ. ನಾನು ಇಲ್ಲಿ ನಮ್ಮದೇ ಮೀಡಿಯಾ ಬರೀತಾ ಇದ್ದೀನಿ, ಅಲ್ಲಮ್ಮ ಸ್ವದೇಶ್ ಮೀಡಿಯಾ ಅಂತ. ನಿಮ್ಗೆ ಯಾವುದು ಕನ್ಫರ್ಮೇಷನ್ ಹಾಗೆ ಅದನ್ನು ಬರ್ಕೊಳ್ಳಿ. ರಿಜಿಸ್ಟರ್ ಕೊಟ್ಟರೆ ನೋಡಿ, ನಿಮ್ಮ ಕಪ್ಪು ಬಂದುಬಿಡ್ತು, ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ. ಪ್ರೊಸೆಸ್ಟು ಲಾಗಿನ್ ಹೋದರೆ ಮತ್ತೆ ಸೇಮ್ ಕಂಟಿನ್ಯೂಸ್ ಫೈಲಿಂಗಿಗೆ ಹೋಗ್ಬೋದು, ಈ ಫೈಲಿಂಗ್ ಪ್ರೊಸೆಸಿಂಗ್ ಆಗಿದೆ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.